ನಮಸ್ಕಾರ, ನ್ಯೂಸ್ 90 ಕರ್ನಾಟಕಕ್ಕೆ ಸ್ವಾಗತ. ನಾನು ಸೀಮಾ. ಲೋಕಸಭಾ ಚುನಾವಣೆಯಾದ ಬಳಿಕ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿ ಆಗಬೇಕೆಂಬ ಹೇಳಿಕೆಗೆ ಖುದ್ದು ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಮಾಜಿ ಸಿಎಂ, ನಮ್ಮ ಶಾಸಕರು ಅಭಿಮಾನದಿಂದ ಮತ್ತೆ ಸಿಎಂ ಆಗುವಂತೆ ಅವರ ಅಭಿಪ್ರಾಯ ಹೇಳುತ್ತಾರೆ. ಅವರು ಹೇಳಿದಂತೆ ಹೇಗಾಗುತ್ತೆ? ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲವಲ್ಲ, ಅಲ್ಲಿ ಕುಮಾರಸ್ವಾಮಿ ಇದ್ದಾರೆ. ಲೋಕಸಭಾ ಚುನಾವಣೆ ಆಗಲು ಮೊದಲೇ ಎಲ್ಲವನ್ನು ನಿರ್ಧಾರ ಮಾಡಬಾರದು ಎಂದರು. ಹೌದು, ಕುಮಾರಸ್ವಾಮಿ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ. ಬಿಜೆಪಿಯವರ ಅಧಿಕಾರಾವಧಿಯಲ್ಲಿ 3 ಜನ ಸಿಎಂ ಆಗಿದ್ರು, ಭ್ರಷ್ಟಾಚಾರ ಮಾಡಿ 6 ಮಂತ್ರಿಗಳು ಜೈಲಿಗೆ ಹೋಗಿದ್ರು. ಅಂಥವರಿಗೆ ಯಾಕೆ ಜನ ಮತ ಕೊಡ್ತಾರೆ? ಬೈ ಎಲೆಕ್ಷನ್ನಲ್ಲಿ ಚಿಂಚೋಳಿ ಮತ್ತು ಕುಂದಗೋಳಿ ಎರಡೂ ಕ್ಷೇತ್ರಗಳನ್ನು ನಾವೇ ಗೆಲ್ಲುತ್ತೇವೆ. ಮಂಡ್ಯ, ಶಿವಮೊಗ್ಗ, ಬಳ್ಳಾರಿ, ಜಮಖಂಡಿಯಲ್ಲಿ ಬಿಜೆಪಿಯವರ ಕತೆ ಏನಾಯ್ತು? ಜನರು ಮತ್ತೆ ಅವರಿಗೆ ಅಧಿಕಾರ ಕೊಡಲ್ಲ ಎಂದು ಬಿಜೆಪಿಯ ಬಗ್ಗೆ ವ್ಯಂಗ್ಯ ಮಾಡಿದ್ರು. ರಮೇಶ್ ಜಾರಕಿಹೊಳಿಗೆ ಸಚಿವ ಸ್ಥಾನ ಕಸಿದುಕೊಂಡಿದ್ದು ತಪ್ಪು ಎನ್ನುವ ಹೊರಟ್ಟಿ ಹೇಳಿಕೆ ವಿಚಾರ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ, ಅವರು ನಮ್ಮ ಪಕ್ಷದ ಬಗ್ಗೆ ಮಾತನಾಡದೇ ಇರುವುದು ಒಳ್ಳೆಯದು ಎಂದು ಜೆಡಿಎಸ್ ಹಿರಿಯ ನಾಯಕ ಬಸವರಾಜ ಹೊರಟ್ಟಿಗೆ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿಮ್ಮ ಒಂದೊಂದು ಓಟು ರಾಜ್ಯ ಸರ್ಕಾರ ಪತನ ಮಾಡ್ತದೆ, ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ತರ್ತದೆ ಅಂತ ಯಡಿಯೂರಪ್ಪ ಎಲ್ಲರೂ ಹೇಗೆ ಬಿಜೆಪಿ ಅವರು 5-6 ಜನ ಜೈಲಿಗೆ ಹೋಗಿ ಅದಕ್ಕೋಸ್ಕರ ಮತ್ತೆ ಬರಬೇಕಾ? 3 ಜನ ಮುಖ್ಯಮಂತ್ರಿ ಆಗಿದ್ದರು ಅವ್ರ ಕಾಲದಲ್ಲಿ, ಬಿಜೆಪಿ ಅಧಿಕಾರದಲ್ಲಿ ಅಲ್ವಾ? ಒಂದು ಸುಭದ್ರ ಸರ್ಕಾರ ಕೊಡೋಕ್ಕಾಗಲಿಲ್ಲ, ಜನಪರವಾದಂಥ ಸರ್ಕಾರ ಕೊಡೋಕ್ಕಾಗಲಿಲ್ಲ, ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರ ಕೊಡೋಕ್ಕಾಗಲಿಲ್ಲ ಅವ್ರ ಕೈನಲ್ಲಿ. ಯಾಕೆ ಬರಬೇಕು ಅವ್ರು ಮತ್ತೆ ಅಧಿಕಾರಕ್ಕೆ? ಜನ ಯಾಕೆ ಓಟ್ ಹಾಕ್ತಾರೆ ಅವರಿಗೆ? ಏನು ಕೆಲಸ ಮಾಡಿದರು ಯಡಿಯೂರಪ್ಪ, ಸದಾನಂದಗೌಡ ಮತ್ತು ಜಗದೀಶ್ ಶೆಟ್ಟರು? ಇದರ ಅಚೀವ್ಮೆಂಟ್ ಇಸ್ 0. ಯಾಕೆ ಜನ ಓಟ್ ಹಾಕ್ತಾರೆ? ಅದ್ರ ಜೊತೆಗೆ 6 ಜನ ಜೈಲಿಗೆ ಹೋದರು ಮಂತ್ರಿಗಳಾಗಿದ್ದವರು. ಎಷ್ಟು ಸುಮ್ಮ ಸುಮ್ಮನೆ ಬೀಗ್ತನ ಮಾಡಕ್ಕೆ ಹೋಗಿದ್ರಾ ಜೈಲಿಗೆ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲಿಸಿದ್ರು ರಾಜ್ಯದ ಜನ. ಅದು ಬೇರೆ ವಿಚಾರಕ್ಕೋಸ್ಕರ ಬಂದದ್ದು, ಅದೆಲ್ಲ ಈಗ ಹೇಳಕ್ಕೆ ಹೋಗಲ್ಲ. ಬಿಜೆಪಿಯವ್ರ ಜೊತೆಯಲ್ಲಿ ಜೆ ಡಿ ಎಸ್ನವರು ಅವರು ಎಲ್ಲ ಒಪ್ಪಂದಗಳು ಮಾಡ್ಕೊಂಡು ಮಾಡಿದ್ಕೊಂಡಿದ್ರು. ಅದು ದಟ್ ಈಸ್ ಎ ಡಿಫ್ರೆಂಟ್ ಎಲೆಕ್ಷನ್. ಹಂಗಿದ್ರೆ ಈಗ ಮತ್ತೆ ಎಲೆಕ್ಷನ್ಗೆ ಬರಲಿ ಅವರು, ನೋಡೋಣ. ಎರಡೂ ಈಗ ನಾವೇ ಗೆಲ್ತೀವಿ, ಗೆಲ್ತಾರೆ ಅವರು. ಕುಂದಗೋಳನ್ನು ನಾವೇ ಗೆಲ್ತೀವಿ, ಚಿಂಚೋಳಿನೂ ನಾವೇ ಗೆಲ್ತೀವಿ. ಬೈ ಎಲೆಕ್ಷನಲ್ಲಿ ಏನಾಯಿತು ಅವ್ರ ಕತೆ? ಬಳ್ಳಾರಿನಲ್ಲಿ, ಜಮಖಂಡಿನಲ್ಲಿ, ರಾಮನಗರದಲ್ಲಿ, ಮಂಡ್ಯದಲ್ಲಿ, ಶಿವಮೊಗ್ಗದಲ್ಲಿ ಏನಾಯ್ತು ರೀ ಅವ್ರ ಕತೆ? ಜನ ಇವ್ರಿಗೆ ಅಧಿಕಾರ ಮತ್ತೆ ಕೊಡಲ್ಲ ಬಿಜೆಪಿ ಅವರಿಗೆ. ಸರಿ, ರಮೇಶ್ ಜಾರಕಿಹೊಳಿ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟಿದ್ದು ತಪ್ಪು ಅಂತ ಬಸವರಾಜ ಹೊರಟ್ಟಿ ಅವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ತಪ್ಪು ಮಾಡಿದೆ. ಸಿ, ನಮ್ಮ ಪಕ್ಷದ ಬಗ್ಗೆ ಬಸವರಾಜ ಹೊರಟ್ಟಿಯವ್ರು ಯಾಕೆ ಹೇಳ್ತಾರಪ್ಪ? ನಮ್ಮ ತೀರ್ಮಾನಗಳಲ್ವಾ. ಬಸವರಾಜ ಹೊರಟ್ಟಿಯವರು ನಮ್ಮ ಪಕ್ಷದ ಬಗ್ಗೆ ಮಾತಾಡದಿರೋದು ಒಳ್ಳೆಯದು. ಮಾಪ್ತ ವಲಯ ಎಲ್ಲ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆಗಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರ ಅಭಿಪ್ರಾಯಗಳು ಹೇಳ್ತಾರ್ರಿ, ಹಂಗಾಗಕ್ಕೆ ಸಾಧ್ಯನಾ? ಈಗ ಕುರ್ಚಿ ಖಾಲಿ ಇಲ್ವಲ್ಲಪ್ಪ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾರಲ್ಲ, ಎಲ್ಲ ಮುಖ್ಯಮಂತ್ರಿ ಆಗಿದ್ದರು. ಲೋಕಸಭಾ ಚುನಾವಣೆ ನಂತರ ಏನಂತರ ಕೆಲವೊಂದು ಬದಲಾವಣೆಗಳಾದರೆ ಈಗಲೇ ಎಲ್ಲನೂ ಹೂ ಸುಟ್ಟಕ್ಕೂ ಮುಚ್ಚಿತವಾಗಿ ಇದು ಹೊಲಿಸ್ಗಳದ, ಕುಲಾವಿ ಹೊಲಿಸ್ಗಳದ ಗೊತ್ತಿಲ್ಲ. ಆಡಳಿತ ಕೊಟ್ಟಿದ್ದಾರೆ, ಮುಂದೆ ಅವರೇ ಆಗ್ಬೇಕು ಅನ್ನುವಂಥ ಅಭಿಪ್ರಾಯವನ್ನು ಸಾಮೂಹಿಕವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಸಾಮೂಹಿಕ ಕೆಲವರು ಹೇಳ್ತಾರೆ ಪಾಪ ಅಭಿಮಾನದಿಂದ, ಅದು ಹೇಳೋದು ತಪ್ಪ. ಅದೇ ಸರ್, ಏನು ಬದಲಾವಣೆ ಆಗುತ್ತಾ ಅವಶ್ಯಕತೆ ಕುತೂಹಲ ಸರ್ ಜನರಿಗೆ. ಬದಲಾವಣೆ ಇಲ್ಲ, ಬದಲಾವಣೆ ಆಗ ಸೂಚನೆಗಳೇನಿಲ್ಲ. ಈಗ ಯಾಕೆ ಬದಲಾವಣೆ ಆಗುತ್ತೆ? ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರ ಮುಖ್ಯಮಂತ್ರಿ ಆಗಿದ್ದಾರೆ, ಬದಲಾವಣೆ ಆಗುತ್ತೆ. ಯಾರು ಎಲ್ಲರೂ ನೀವೇ ಹೇಳ್ತಿರಲ್ರಿ, ಬಿಟ್ಟು ಕೊಟ್ಟರೆ ಮಾಡಿದ್ರೆ, ಇವೆಲ್ಲ ಈ ಊಹಾಪೋಹಗಳಿಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಬಿಟ್ಟು ಕೊಟ್ಟರೆ, ಬಿಡದೇ ಇದ್ರೆ, ಮುಂದೆ ಹಿಂಗಾದ್ರೆ, ಅವಕ್ಕೆಲ್ಲ ಉತ್ತರ ಏನಪ್ಪಗಳಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ, ಆಪರೇಷನ್ ಕಮಲ ಮಾಡ್ತೀವಿ, ರಮೇಶ್ ಜಾರಕಿಹೊಳಿ ಜೊತೆಗೆ ಇನ್ನೂ 5-6 ಜನ ಇದ್ದಾರೆ, ಇಂಥದಕ್ಕೆಲ್ಲ ಸೆಪ್ರೇಟ್ ಹಾಕ್ಬೇಕು ಸಿದ್ದರಾಮಯ್ಯನವರೇ ಅನ್ನುವಂಥದ್ದನ್ನು ನಿಮ್ಮ ಪಕ್ಷದವರು ಹೇಳ್ತಾ ಇದ್ದಾರೆ, ಸಾರ್ವಜನಿಕವಾಗಿ ಚರ್ಚೆ ನಡೀತಾರೆ. ಅದು ಚರ್ಚೆಗಳು ನಡೀತಾ ಇರೋ ಮಾಧ್ಯಮದವರಿಗೆ ಇದು ಈ ಕ್ಷಣದ ಸುದ್ದಿ. ನಿರಂತರ